ಯಾವುದೇ ಕಾರಣಕ್ಕೂ ಜೆ ಕೆ ಕೃಷ್ಣಾರೆಡ್ಡಿ ಅವರು ನಮ್ಮ ನಾಯಕರಲ್ಲಿ ಬರೀ ಚಿತ್ತಾಮಣಿಗಲ್ಲ ಕೋಲಾರ ಚಿಕ್ಕಬಳ್ಳಾಪುರದ ನಾಯಕರಿದ್ದಾರೆ ಅವರು ಅವರು ಉಸ್ತುವಾರಿ ಇವತ್ತು ಚುನಾವಣೆ ಉಸ್ತುವಾರಿನೂ ಇದೆ ಯಾವುದೇ ಕಾರಣಕ್ಕೂ ಯಾರಾದರೂ ಅಲ್ಲಿ ಹೋಗಿ ನಾವೇನೋ ಕ್ಯಾಂಡಿಡೇಟ್ ಆಗ್ತೀವಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಇಂದ ಅಂತಕ್ಕಂಥ ಪ್ರಚಾರ ಮಾಡ್ತಕ್ಕಂಥದ್ದು ಅದು ಅಪ್ರಚಾರ ಅದು ಯಾವುದೇ ಕಾರಣಕ್ಕೂ ಅಂಥ ಮಾತುಗಳಿಗೆ ಪಕ್ಷದ ಕಾರ್ಯಕರ್ತರು ಯಾರೂ ಕಿವಿ ಕೊಡಬಾರದು ಜೆ ಕೆ ಕೃಷ್ಣಾರೆಡ್ಡಿಯವರು ಪಕ್ಷದ ಅತ್ಯಂತ ಪ್ರಾಮಾಣಿಕ ನಿಷ್ಠಾವಂತ ಶಾಸಕರಿದ್ದಾರೆ ನಮಗೆ ಅವರ ಬಗ್ಗೆ ವಿಶೇಷವಾದ ಗೌರವ ಇದೆ ಕೃಷ್ಣಾರೆಡ್ಡಿಯವರು ಬಿಟ್ಟು ಮತ್ತೆ ಬೇರೆ ಪರ್ಯಾಯ ಅಭ್ಯರ್ಥಿ ಅಂತಂದ್ರೆ ನಾವು ಕನಸು ಮನಸ್ಸಿನಲ್ಲಿ ಈ ಕ್ಷಣದವರೆಗೂ ಯೋಚನೆ ಮಾಡಿಲ್ಲ ಮುಂದೇನೂ ಮಾಡಲ್ಲ ಅದಕ್ಕೆ ಯಾರು ಗೊಂದಲಕ್ಕೆ ಬಲಿಯಾಗಬಾರದು ಅನ್ನೋದು ಹೇಳಲಿಕ್ಕೆ ಯಾವುದಕ್ಕೆ ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ 11 ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದಕ್ಕೆ ಸೂಚನೆ ಕೊಟ್ಟು ಕೆಲಸ ಮಾಡಲಿಕ್ಕೆ ಈಗಾಗಲೇ ಅವರಿಗೆ ವರ್ಕ್ ಮಾಡ್ತಕ್ಕಂಥ ನಿಟ್ಟಲ್ಲಿ ಒಂದು ವರ್ಕ್ಶಾಪ್ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಯಾವುದು ಇಲ್ಲಿಯವರೆಗೆ ನಾವೇನು 11 ಕ್ಷೇತ್ರದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅಭ್ಯರ್ಥಿಗಳ ಬಗ್ಗೆ ಯಾವುದೂ ಬದಲಾವಣೆ ಇಲ್ಲ 11 ಜನವು ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಮುಂದುವರಿತಾರೆ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ ಚಿಕ್ಕಬಳ್ಳಾಪುರದಲ್ಲೂ ನಾನು ಈಗಾಗಲೇ ಬಚ್ಚೇಗೌಡರಿಗೆ ಈಗಲೂ ಅವರಿಗಾಗಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಆರ್ಥಿಕವಾಗಿ ನನಗೆ ಕಷ್ಟ ಅಂತಕ್ಕಂಥ ಪ್ರಶ್ನೆ ಬೇಕಿಲ್ಲ ಜನಬಲದ ಮುಂದೆ ಯಾವುದೇ ರೀತಿ ಹಣಬಲ ನಡೆಯೋದಿಲ್ಲ ಪ್ರತಿ ಸಲವೂ ಅದೇ ರೀತಿ ಇರೋದಿಲ್ಲ ದಯವಿಟ್ಟು ನೀವು ಜನರ ಜೊತೆ ಬೆರೆತು ಕಾರ್ಯಕರ್ತರ ಜೊತೆ ನಿಮ್ಮ ಕುಟುಂಬದ ಒಂದು ಬಾಂಧವ್ಯ ಏನಿದೆ ಅದನ್ನು ಮುಂದುವರಿಸಿ ಯಾವುದೇ ಕಾರಣಕ್ಕೂ ಹಿಂಸರಿಯತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲ ರೀತಿ ನಿಮಗೆ ನಾವು ಶಕ್ತಿ ತುಂಬುತ್ತೀವಿ ಅಂತಕ್ಕಂಥದ್ದನ್ನು ಅವರಿಗೆ ಈಗಾಗಲೇ ಹೇಳಿದ್ದೇವೆ ಬಚ್ಚೇಗೌಡರೇ ಮುಂದಿನ ದಿನಗಳಲ್ಲಿ ಪಕ್ಷದ ಅಭ್ಯರ್ಥಿ ಆಗ್ತಾರೆ